ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಗಣೇಶ್ ಎಂಬುವರು ಗ್ರಾಮದ ಶಾಂತಿ ಕದಡಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ನಾಗರಿಕರು ತಿರುಗಿಬಿದ್ದ ಪ್ರಕರಣ ನಡೆದಿದೆ. ಪ್ರಕರಣ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದು ವಿಚಾರಣೆ ಮುಂದುವರಿದಿದೆ. ಗ್ರಾಮದಲ್ಲಿರುವ ಸಾಂಪ್ರದಾಯಿಕ ಊರ್ಮಂದ್ ವಿರುದ್ಧ ಗಣೇಶ್ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಗಣೇಶ್ ಅನುಚಿತವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂಬ ಆರೋಪವಿದೆ. ಮಡಿಕೇರಿ ಸಮೀಪದ ಕಡಗದಾಳು ಗ್ರಾಮದಲ್ಲಿರುವ ಕೊಡವರ ಸಾಂಸ್ಕೃತಿಕ ನೆಲೆಯಾದ ಊರುಮಂದನ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಗಣೇಶ್ ಎಂಬುವರು ಅಪಪ್ರಚಾರ ಮಾಡುತ್ತಿದ್ದು ಊರಿನ ಶಾಂತಿಗೆ ಭಂಗ ತರುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಉಭಯ ಕಡೆಯವರನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಕಳೆದ ಕೆಲವು ಸಮಯಗಳಿಂದ ಕಡಗದಾಳಿನ ಊರುಮಂದ್ ಬಗ್ಗೆ ಗಣೇಶ್ ಅಪಪ್ರಚಾರದಲ್ಲಿ ನಿರತರಾಗಿದ್ದು ಇದು ಪೈಸಾರಿ ಜಾಗ ಎಂದು ಬಿಂಬಿಸುವ ಮೂಲಕ ಕೊಡವರ ಭಾವನೆಗಳಿಗೆ ಧಕ್ಕೆ ತರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಗಣೇಶ್ ಕೆಲವು ವಿಚಾರಗಳಲ್ಲಿ ಸ್ವಾರ್ಥ ಸಾಧನೆಗೆ ಮುಂದಾಗುತ್ತಿದ್ದು ಸಂಘಟನೆಗಳ ದಾರಿ ತಪ್ಪಿಸುತ್ತಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಎಲ್ಲ ಸಂಘಟನೆ ಮಾಡಿಕೊಂಡು ನಮ್ಮ ಮಂದ ಮೇಲೆ ಇದು ಮಾಡ್ತಾರಲ್ಲ, ಅದು ಸರಿ ಉಂಟಾ? ಕೆಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಿನ ಮೂಲ ನಿವಾಸಿಗಳಾದ ವಿಶೇಷವಾಗಿ ಕೊಡವರ ಸಾಂಸ್ಕೃತಿಕ ನೆಲೆಯಾಗಿರ್ತಕ್ಕಂಥ ಊರು ಮಂದಿನ ವಿಷಯಕ್ಕೆ ಕೈಹಾಕಿ ಅದು ಪೈಸಾರಿ ಜಾಗ ಅದು ಬೇರೆ ಬಿಡಿಸಬೇಕು ಅಂತಕ್ಕಂಥ ಒಂದು ಹಂತದಲ್ಲಿ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಊರವರಿಗೆ ಬೇಸರವಾಗಿ ಇವತ್ತು ಅವನ ವಿರುದ್ಧ ಇಡೀ ಊರವರು ಏನು ಮೂಲ ನಿವಾಸಿಗಳಿದ್ದೀವಿ ಅದ್ರ ಜೊತೆಗೆ ಊರಿನಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ಸೇರಿ ಅವನ ವಿರುದ್ಧ ಒಂದು ಪೊಲೀಸ್ ಪುಕಾರನ್ನು ವಾತಾವರಣವನ್ನು ಸೃಷ್ಟಿ ಮಾಡ್ತಿದ್ದಾನೆ. ಇಲ್ಲಿ ಸಂಘಟನೆಯ ಈತ ಒಬ್ಬ ಸಂಘಟನೆಯ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ, ಹಿಂದೂ ಸಂಘಟನೆಯನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಕೆಲವರು ಯಾರು ಮೂಲ ನಿವಾಸಿಗಳಿದ್ದಾರೆ ಅವರನ್ನೆಲ್ಲ ನಾವು ಮುಸ್ಲಿಂ ಸಪೋರ್ಟರ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡನ್ನು ಕೂಡ ಅವನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾನೆ. ಎರಡನೇದಾಗಿ ಹೇಳಬೇಕು ಅಂತ ಹೇಳಿದರೆ ಈತ ಒಬ್ಬ ಹೋರಾಟಗಾರ, ನಿಜವಾದ ಹೋರಾಟ ಇದ್ದರೆ ಅದನ್ನು ಮಾಡಲಿ. ಇವನು ತಪ್ಪು ಮಾಹಿತಿಗಳನ್ನು ತಗೊಂಡು ಗಣೇಶ್ ಇದೇ ರೀತಿಯ ವರ್ತನೆ ಮುಂದುವರಿಸಿದರೆ ಮುಂದಾಗುವ ಎಲ್ಲಾ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮಗಳನ್ನು ಕೂಡ ದಾರಿ ತಪ್ಪಿಸುವ ಕೆಲಸವನ್ನು ಗಣೇಶ್ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಈ ಬಗ್ಗೆ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಮುಂದಿನ ಕ್ರಮ ಜರುಗಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ. ಪಿರಿಯಾಪಟ್ಟಣ ಬಳಿಯ ಆಲನಹಳ್ಳಿ ಶ್ರೀ ವಿಘ್ನೇಶ್ವರ ಯುವಕ ಕ್ಷೇಮಾಭಿವೃದ್ಧಿ ಸಂಘವು ರಸ್ತೆಗಳು ಮತ್ತು ಚರಂಡಿಗಳ ಸ್ವಚ್ಛತೆಗಾಗಿ ಶ್ರಮದಾನ ನಡೆಸಿತು. ಗ್ರಾಮದ ರಸ್ತೆ ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸಿದ ಉತ್ಸಾಹಿ ಯುವಕರು ಕಸ ಕಡ್ಡಿಗಳನ್ನು ಹೆಕ್ಕಿ ವಿಲೇವಾರಿ ಮಾಡಿದರು. ಸಮಸ್ಯೆಗಳಿಗೆ ಪಂಚಾಯಿತಿ ಮತ್ತು ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಇಲ್ಲ ಎಂದು ಸಂಘದ ಅಧ್ಯಕ್ಷ ಪ್ರದೀಪ್ ಆರೋಪಿಸಿದ್ದಾರೆ. ಕಳೆದ ಕೆಲವು ತಿಂಗಳಿನಿಂದ ಒಂದಲ್ಲ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿರುವ ಪಿರಿಯಾಪಟ್ಟಣ ಬಳಿಯ ಆಲನಹಳ್ಳಿ ಶ್ರೀ ವಿಘ್ನೇಶ್ವರ ಯುವಕ ಕ್ಷೇಮಾಭಿವೃದ್ಧಿ ಸಂಘವು ರಸ್ತೆಗಳು ಮತ್ತು ಚರಂಡಿಗಳ ಸ್ವಚ್ಛತೆಗಾಗಿ ಈ ಬಾರಿ ಶ್ರಮದಾನ ನಡೆಸಿತು. ಗ್ರಾಮದ ರಸ್ತೆ ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸಿದ ಉತ್ಸಾಹಿ ಯುವಕರು ಕಸ ಕಡ್ಡಿಗಳನ್ನು ಹೆಕ್ಕಿ ವಿಲೇವಾರಿ ಮಾಡಿದರು. ಗ್ರಾಮದಲ್ಲಿ ಹಲವು ವರ್ಷಗಳಿಂದ ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದ್ದು ಪಂಚಾಯಿತಿ ಮತ್ತು ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಇಲ್ಲ ಎಂದು ಸಂಘದ ಅಧ್ಯಕ್ಷ ಪ್ರದೀಪ್ ಹೇಳಿದ್ರು. ಮಳೆಗಾಲದಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗಿರುತ್ತದೆ. ಈ ಕಾರಣದಿಂದ ಒಕ್ಕೂಟದ ವತಿಯಿಂದ ಪರಿಸರ ಪೂರಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದ್ರು. ಯಾವುದೇ ರೋಡ್ ಮತ್ತೆ ಡ್ರೈನೇಜ್ಗಳಾಗಿಲ್ಲ, ಮತ್ತೆ ಅಲ್ಲಿ ಟ್ಯಾಂಕಿ ಹತ್ರ ಕ್ಲೀನೇ ಮಾಡಿಲ್ಲ. ಟ್ಯಾಂಕಿ ನೀರು ಕುಡಿತಾರೆ ಅಷ್ಟೇ ಊರ್ ಜನ. ಟ್ಯಾಂಕಿ ಹತ್ರ ಹೋಗಿ ನೋಡಿದ್ರೆ ನೀರು ಕುಡಿಯೋಕ್ಕೂ ಮನಸ್ಸು ಬರೋದಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಆರೋಗ್ಯ ಎಲ್ಲ ಪೂರ್ತಿ ಹದ್ಗೆಟ್ಟೋಯ್ತದೆ. ಕ್ಲೀನ್ ಯಾವುದೇ ಕ್ರಮವನ್ನು ಕೈಗೊಳ್ತಾರೆ ಯಾರಿಗೂ ಹೇಳಿದ್ರು. ಇಲ್ಲಿ ಲೈಟರೆ ಇಲ್ಲ, ಬೇರೆ ಕಡೆ ಎಲ್ಲ ಫಿಟ್ ಮಾಡೋರೆ ಇವೊಂದು ಎರಡು ಏರಿಯಾಕ್ಕೆ ಫಿಟೆ ಮಾಡಿ. ಪಂಚಾಯಿತಿಯಿಂದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ. ಬೀದಿ ದೀಪ ಇಲ್ಲದಿರುವುದರಿಂದ ರಾತ್ರಿ ವೇಳೆ ಪರದಾಡುವ ಸ್ಥಿತಿ ಬಂದಿದೆ. ಪಂಚಾಯಿತಿ ಅಧ್ಯಕ್ಷರು ಕೂಡ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ ಎಂದು ಸದಸ್ಯ ಶೇಖರ್ ಆರೋಪಿಸಿದ್ರು. ನಿಂತ್ಕೊಂಡು ಮಾಡ್ತಾ ಇದ್ವಿ. ಗ್ರಾಮ ಪಂಚಾಯತರು ಇತ್ತ ಕಡೆ ತಿರುಗು ನೋಡಿಲ್ಲ. ಮತ್ತೆ ಇಲ್ಲಿ ಕರೆಂಟ್ ಕೂಡ ಕಂಬಗಳಿಗೆ ತೆಂಗಿನ ಗರಿ ಬೇರೆ ತಾಕಿ ಅದು ಮನೆಗಳಿಗೆ ಕರೆಂಟ್ ಸೌಲಭ್ಯನೂ ಇದ್ದಂಗಾಗಿದೆ. ಕೆಲವು ಮನೆಗಳು ಕರೆಂಟು ಇಲ್ಲ. ಬೀದಿ ಕೂಟ ಕಾಂಕ್ರೀಟ್ ಕೂಡ ಹಾಕೊಟ್ಟಿಲ್ಲ. ಆಮೇಲೆ ಲೈಟ್ ಬಲ್ಬ್ ಕೂಡ ಹಾಕೊಟ್ಟಿಲ್ಲ. ಬೀದಿಗಳಿಗೆ ಕತ್ತಲಲ್ಲೇ ಇರ್ತಾರೆ ರಾತ್ರಿ ಹೊತ್ತು. ಮತ್ತೆ ಸ್ವಚ್ಛತೆ ಇಲ್ಲ, ಕುಡಿಯೋ ನೀರು ಸ್ವಚ್ಛ ಇಲ್ಲ. ಆಮೇಲೆ ಟ್ಯಾಂಕಿ ಕಟ್ಟಿದ್ದಾರೆ, ಟ್ಯಾಂಕಿಗೆ ನೀರು ಬಿಡಲ್ಲ.
ಕರೆಕ್ಟಾಗಿ ನೀರು ಬಿಡಲ್ಲ. ಮತ್ತೆ ಶ್ರೀ ಮಂಜಾಚಾರಿ, ಖಜಾಂಜಿ ಎಜೆ ತಿಮ್ಮೇಗೌಡ, ಸದಸ್ಯರಾದ ರಂಗಸ್ವಾಮಿ, ಹನುಮಂತ ನಾಯ್ಕ, ಆನಂದ್, ವೆಂಕಟೇಶ್, ರಾಜೇಗೌಡ, ಸೋಮೇಗೌಡ, ಅಶೋಕ, ರಾಮೇಗೌಡ, ಮೋಹನ್, ಪ್ರಭಾ, ಗುರು, ಧನ್ರಾಜ್ ಮತ್ತಿತರರು ಹಾಜರಿದ್ರು. ಚಿತ್ತಾರ ನ್ಯೂಸ್, ಪಿರಿಯಾಪಟ್ನ. ಮಡಿಕೇರಿಯ ತಹಶೀಲ್ದಾರ್ ಕುಂಜಮ್ಮ ವರ್ಗವಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ತಹಶೀಲ್ದಾರ್ ಆಗಿದ್ದ ಕುಂಜಮ್ಮ ಅವರನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಚುನಾವಣಾ ತಹಶೀಲ್ದಾರ್ ಆಗಿ ನೇಮಿಸಲಾಗಿದೆ. ಇತ್ತೀಚೆಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ಎಂಆರ್ ಸೀತಾರಾಮ್ ಭೇಟಿ ನೀಡಿದ ವೇಳೆ ತಹಶೀಲ್ದಾರ್ ಮತ್ತು ಶಿರಸ್ತೇದಾರ್ ತೀವ್ರ ತರಾಟೆಗೆ ಗುರಿಯಾಗಿದ್ದರು. ವಿರಾಜಪೇಟೆ ತಾಲೂಕು ಕಚೇರಿ ಮತ್ತು ಮಡಿಕೇರಿಯ ಮೂಡದಲ್ಲಿ ಕರ್ತವ್ಯ ನಿರ್ವಹಿಸಿರುವ ಕುಂಜಮ್ಮ ಕಳೆದ 2014 ಜೂನ್ 30 ಮಡಿಕೇರಿಯ ತಹಶೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದ್ದರು. ಕೊನೆಗೂ ಮಡಿಕೇರಿ ತಹಶೀಲ್ದಾರ್ ಕುಂಜಮ್ಮ ವರ್ಗವಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ತಹಶೀಲ್ದಾರ್ ಆಗಿದ್ದ ಕುಂಜಮ್ಮ ಅವರನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಚುನಾವಣಾ ತಹಶೀಲ್ದಾರ್ ಆಗಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ತಹಶೀಲ್ದಾರ್ ಕುಂಜಮ್ಮ ಅವಧಿಯಲ್ಲಿ ನಾಗರಿಕರು ಸಮಸ್ಯೆಗಳಿಂದಾಗಿ ತೀವ್ರ ಬವಣೆ ಅನುಭವಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಮಂತ್ರಿ ಮಹೋದಯರು ಮತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದಾಗಲೆಲ್ಲ ತಾಲೂಕು ಕಚೇರಿಯ ಕರ್ಮ ಕಾಂಡಗಳು ಬೆಳಕಿಗೆ ಬಂದಿದ್ದವು. ಅಲ್ಲದೆ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭೆಗಳಲ್ಲೂ ತಾಲೂಕು ಕಚೇರಿಯ ಅವ್ಯವಸ್ಥೆಗಳು ಪ್ರತಿಧ್ವನಿಸಿದ್ದವು. ಇತ್ತೀಚೆಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ಎಂಆರ್ ಸೀತಾರಾಮ್ ಭೇಟಿ ನೀಡಿದ ವೇಳೆ ತಹಶೀಲ್ದಾರ್ ಮತ್ತು ಶಿರಸ್ತೇದಾರ್ ತೀವ್ರ ತರಾಟೆಗೆ ಗುರಿಯಾಗಿದ್ದರು. ಕೃಷ್ಣಮೂರ್ತಿ ಇದೀಗ ಮೂಡಿಗೆರೆ ಹೋಬಳಿಯ ನವರಗುಂದಕ್ಕೆ ವರ್ಗವಾಗಿದ್ದಾರೆ. ವಿರಾಜಪೇಟೆ ತಾಲೂಕು ಕಚೇರಿ ಮತ್ತು ಮಡಿಕೇರಿಯ ಮೂಡದಲ್ಲಿ ಕರ್ತವ್ಯ ನಿರ್ವಹಿಸಿರುವ ಕುಂಜಮ್ಮ ಕಳೆದ 2014 ಜೂನ್ 30 ಮಡಿಕೇರಿ ತಹಶೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಇದೀಗ ತೆರವಾಗಿರುವ ಕುಂಜಮ್ಮ ಅವರ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯ ಚುನಾವಣಾ ತಹಶೀಲ್ದಾರ್ ಕುಸುಮ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಮಡಿಕೇರಿಯ ತಾಲೂಕು ಕಚೇರಿಗೆ ಇನ್ನಾದರೂ ಮುಕ್ತಿ ಸಿಗಲಿದೆಯೇ ಎಂಬುದು ಸಾರ್ವಜನಿಕರ ನಿರೀಕ್ಷೆ. ಚಿತ್ತಾರ ನ್ಯೂಸ್, ಮಡಿಕೇರಿ. ಇದೀಗ ಜಾಹೀರಾತು.